ಇನ್ನೊಂದು ಪ್ರಶ್ನೆಯನ್ನು ನರೇಂದ್ರ ನಾಯಕ್ ಅವ್ರಿಗೆ ಹೇಳ್ತಾ ಇದ್ದೆ, ನಾಸ್ತಿಕನಾಗಿರುವುದು ಅಂದರೆ ಇನ್ನೊಬ್ಬನ ಧಾರ್ಮಿಕ ಭಾವನೆಯನ್ನು ಹರ್ಟ್ ಮಾಡುವ ಅಧಿಕಾರವನ್ನು ಹೊಂದಿರುವುದು ಅಂತ ಅರ್ಥನಾ? ಕೆಲವೊಂದಷ್ಟು ನಿರುಪದ್ರವಿ ಸಂಪ್ರದಾಯಗಳು ನಮ್ಮ ಹತ್ರ ಇದೆ, ಕೆಲವೊಂದಷ್ಟು ನಿರುಪದ್ರವಿ ಆಚರಣೆಗಳಿದೆ, ಅವುಗಳ ಪಾಡಿಗೆ ಅವುಗಳು ನಡ್ಕೊಂಡು ಹೋದರೆ ಚಂದ. ಯಾವ್ಯಾವ ಆಚರಣೆಗಳಿಂದ ಅನ್ಯಾಯ ಆಗ್ತಾ ಇದೆ ಇನ್ನೊಬ್ಬರಿಗೆ, ಫಾರ್ ಎಕ್ಸಾಂಪಲ್ ಅಸ್ಪೃಶ್ಯತೆಯನ್ನು ಯಾವ ಆಚರಣೆಗಳಿಂದ ಇದುವರೆಗೂ ಪಾಲಿಸಿಕೊಂಡು ಬರಲಾಗ್ತಾ ಇದೆ, ಅಂಥ ಆಚರಣೆಗಳನ್ನು ಆಸ್ತಿಕರು ನಾಸ್ತಿಕರು ಸಂಪ್ರದಾಯವಾದಿಗಳು ಎಲ್ಲರೂ ಸೇರ್ಕೊಂಡು ವಿರೋಧಿಸಬೇಕಾಗಿದೆ. ನಿರುಪದ್ರವಿ ಆಚರಣೆಗಳನ್ನೂ ಕೂಡ ಪ್ರಶ್ನೆ ಮಾಡ್ತೀವಿ ಅನ್ನುವಂಥದ್ದು ನಾಸ್ತಿಕರು ಹೊಂದಿರುವ ಅಧಿಕಾರನ? ನರೇಂದ್ರ ನಾಯಕ್ ಅವರೇ, ಯಾವುದು ಸ್ವಾಮಿ, ಯಾವುದು ಸ್ವಾಮಿ ನಿರುಪದ್ರವಿ ಆಚರಣೆ? ಮಂಜುನಾಥನ ದರ್ಶನ ಮಾಡೋದಕ್ಕಿಂತ ಒಂದು ದಿವಸ ಮುಂಚೆ ಮಾಂಸ ತಿನ್ನೋದು ಬೇಡ. ಅಲ್ಲ, ಎಲ್ಲಿದೆ ಅದು ರೂಲು? ನಾನು ದಕ್ಷಿಣ ಕನ್ನಡದವನು, ಅಂತ ರೂಲ್ ಎಲ್ಲೂ ನಾನು ಕೇಳಿಲ್ಲ. ಒಂದು ವಿಷಯ ಇನ್ನೊಂದು ಹೇಳ್ತೀನಿ, ಧರ್ಮಸ್ಥಳವನ್ನು ಯಾರು ತನ್ನ ಕಬ್ಜೆಯಲ್ಲಿ ಇಟ್ಕೊಂಡಿದ್ದಾರ ವ್ಯಕ್ತಿ, ಅವರು ನಾಸ್ತಿಕರು. ಆಗ ಧಾರ್ಮಿಕ ಭಾವನೆಗೆ ಧಕ್ಕೆ ಒದಗುದಿಲ್ವಾ? ವೀರೇಂದ್ರ ಹೆಗ್ಡೆ ಈಸ್ ಎ ಜೈನ್, ಹಿ ಈಸ್ ನಾಟ್ ಎ ಹಿಂದೂ. ನರೇಂದ್ರ ನಾಯಕ್ ಅವರೇ, ನಾನು ಯಾವ ಧರ್ಮದಲ್ಲಿ ಹುಟ್ಟಿದ್ದೀನಿ ಅದರ ಮೇಲೆ ನನ್ನ ಧಾರ್ಮಿಕ ನಂಬಿಕೆಗಳು ಇರಬೇಕು ಅನ್ನುವಂಥದ್ದು ಇದೆಯಲ್ಲ, ಇದು ಭಾರತೀಯ ಯೋಚನೆ ಅಲ್ಲ ಸರ್, ಅದು ಭಾರತೀಯ ಯೋಚನೆನೇ ಅಲ್ಲ ಅದು. ಅಲ್ಲ, ಒಬ್ಬ ಬ್ರಾಹ್ಮಣನಾಗಿ ಜೈನನಾಗಿ ಹುಟ್ಟಿದ ಅಂತ ಅಲ್ಲಲ್ಲ. ನೋಡಿ, ಒಂದ್ ವಿಷಯ ಕೇಳಿ, ಇಬ್ರಾಹಿಂ ಸಾಹೇಬ್ ಅಂತ ಹೇಳಿ ಗಣಪತಿ ದೇವಸ್ಥಾನದ ಅಧ್ಯಕ್ಷರಾಗಿದ್ರು, ಅದು ಅವ್ರ ನಂಬಿಕೆ. ಅಲ್ಲಲ್ಲ, ಕೇಳಿಸ್ಕೊಳ್ಳಿ. ಅಲ್ಲಲ್ಲ, ಜೈನರು ಒಂದು ದೇವಸ್ಥಾನದ ಓನರ್ ಆಗಿರೋದು, ಅದು ಹಿಂದೂ ದೇವಸ್ಥಾನದ್ದು, ಅದು ಎಷ್ಟರ ಮಟ್ಟಿಗೆ ಸಮಂಜಸ ಅಂತ ನೀವು ನೋಡ್ಕೊಳ್ಳಿ. ಕ್ರಾಸ್ ಟಾಕ್ಸ್ ಬೇಡ ನರೇಂದ್ರ ನಾಯಕ್ ಅವರೇ. ನಿಮ್ಮ ವಾದ ಸರಣಿ ಅರ್ಥ ಆಯ್ತು. ಜೈನ ಧರ್ಮ ಒಂದು ನಾಸ್ತಿಕ ಧರ್ಮ, ದೇವರಿಲ್ಲ ಅಂತ ನಂಬುವಂತ ಧರ್ಮ ಇಲ್ಲ. ಹಾಗೆ ನಾವು ಒಂದೇ ನಿಮಿಷ ಸರ್, ಸರ್ ಆ ರೀತಿಯಾಗಿರುವಂತ ಧರ್ಮಕ್ಕೆ ಸೇರಿದಂತ ದೇವಸ್ಥಾನ ತಪ್ಪತ್ತೆ, ಮತ್ತೆ ಟ್ರ್ಯಾಕ್ ತಪ್ಪತ್ತೆ. ಈ ರೀತಿಯಾಗಿರುವಂತದ್ದು ಎಷ್ಟು ಸರಿ ಅಂತ, ಯಾವ ಧರ್ಮದಲ್ಲಿ ಹುಟ್ಟಿದೀವೋ ಅದೇ ಧರ್ಮದ ಪ್ರಕಾರ ನಮ್ಮ ಧಾರ್ಮಿಕ ನಂಬಿಕೆಗಳು ಇರಬೇಕು, ನಮ್ಮ ಧರ್ಮ ಹೇಳಿದ್ದನ್ನು ಚಾಚು ತಪ್ಪದೆ ಪಾಲಿಸಬೇಕು ಅನ್ನುವಂಥದ್ದು ಈ ದೇಶದ ಪದ್ಧತಿ ಅಲ್ಲ ಸರ್, ಹೊರಗಡೆಯಿಂದ ಆಮದಾಗಿರುವಂತಹ ಪದ್ಧತಿ ಅದು. ಈ ದೇಶದಲ್ಲಿ ಅಬ್ಸಲ್ಯೂಟ್ ಧಾರ್ಮಿಕ ಸ್ವಾತಂತ್ರ್ಯ ಕೊಟ್ಟಿರುವಂತಹ, ಅಬ್ಸಲ್ಯೂಟ್ ನಂಬಿಕೆಯ ಸ್ವಾತಂತ್ರ್ಯವನ್ನು ಕೊಟ್ಟಿರುವಂತಹ ಸಂಸ್ಕೃತಿ ನಮ್ದು. ಹೌದು, ನಿಮ್ ಸಂಸ್ಕೃತಿ ಅಲ್ಲ ಅದು, ನಮ್ಮ ದೇಶದಲ್ಲಿ ಬಂದಿರುವ ಒಂದು ಪದ್ಧತಿ. ನಾನು ಅದನ್ನೇ ನಮ್ಮ ಸಂಸ್ಕೃತಿ ಅಂದೆ ಸರ್. ನಮ್ದು ಅಂದ್ರೆ ಅಜಿತ್ ಹನುಮಕ್ಕನವರ ಮನೆ ಸಂಸ್ಕೃತಿ ಅಲ್ಲ, ನಮ್ಮ ಸಂಸ್ಕೃತಿ ಅಂದ್ರೆ ನನ್ನ ದೇಶದ ಸಂಸ್ಕೃತಿ. ನಾನು ಅದನ್ನೇ ಹೇಳಿದ್ದು ನರೇಂದ್ರ ನಾಯಕ್ ಅವರೇ. ನಂದು ದೇಶ ದೇಶವನ್ನು ನಿಮ್ ಗುತ್ತಿಗೆ ಕೊಟ್ಟಿಲ್ಲ. ನಂದು ದೇಶ, ನಾನು ಇಲ್ಲಿ ಹುಟ್ಟಿದವನು, ಮತ್ತೆ ನೀವು ನನ್ನ ಪರ್ಮಿಷನ್ ಕೊಟ್ಟಿದ್ದೀರಿ ಆ ತರ ಮಾತಾಡ್ತಾ ಇದ್ದೀರಲ್ಲ, ಯಾರ್ರಿ ನಮ್ ಪರ್ಮಿಷನ್ ಕೊಡೋದು? ಇನ್ನೊಬ್ಬರ ಧಾರ್ಮಿಕ ನಂಬಿಕೆಗಳ ವಿಷಯದಲ್ಲಿ ಒಬ್ಬ ನಾಸ್ತಿಕ ಹೇಗೆ ನಡ್ಕೊಳ್ಬೇಕು ತಾವೇ ಹೇಳಿ ಸರ್. ಅದೇ ಯಾವ ಅವರ ನಂಬಿಕೆ ಅವರವರಿಗೆ ಅಷ್ಟೇ, ನನ್ನ ನಂಬಿಕೆ ನನ್ನ ಅಪ್ಪ ನಂಬಿಕೆ ನನಗೆ ಅಷ್ಟೇ, ನಾನು ನೋಡ್ಕೊಳ್ಳೋದು. ನಾನು ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿ ಇದ್ದೀನಿ ಎಸ್, ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿ ಇದ್ದೀನಿ. ಕವಿತಾ ರೆಡ್ಡಿ ಅವರು, ಬೇರೆ ಏನೂ ಇಲ್ಲ, ಒಂದು ಸಣ್ಣ ಸಂವೇದನೆಯನ್ನು ಜನ ನಿರೀಕ್ಷೆ ಮಾಡ್ತಾರೆ, ಒಂದು ಸಣ್ಣ ಸಂವೇದನೆ. ನಾಲ್ಕು ಪಾಯಿಂಟ್ ಇವತ್ತು ಸರ್, ಡಿಸ್ಟರ್ಬ್ ಮಾಡಬೇಡಿ ದಯವಿಟ್ಟು. ಎಸ್ ಎಸ್, ಒಂದು ನಾಲ್ಕು ಪಾಯಿಂಟ್. ಒಂದು, ಇವತ್ತು ಪ್ರಧಾನಮಂತ್ರಿಗಳು ಶೂ ಹಾಕೊಂಡು ಹೋದ್ರು, ಶೂ ಹಾಕೊಂಡು ಒಳಗಡೆ ಹೋಗಿಲ್ಲ ಅಂತ ಧರ್ಮಸ್ಥಳದ ಆಡಳಿತ ಮಂಡಳಿ ಸ್ಪಷ್ಟಪಡಿಸಿದೆ. ಆ ಜಾಗದಲ್ಲಿ ಒಂದು ನಿಮಿಷ, ಆ ಜಾಗದಲ್ಲಿ ಯಾರು ಹೊರಗಡೆ ಬಿಟ್ಟಿರ್ತಕ್ಕಂತದ್ದು ಇದೆ, ಅಲ್ಲಿ ಚಪ್ಪಲಿ ಜಾಗ ಅಂತಕ್ಕಂತದ್ದು ಇದೆ, ಅಲ್ಲಿರೋ ಸೆಕ್ಯೂರಿಟಿ ಯಾರು ಹಾಕಿರಲಿಲ್ಲ. ಒಂದು ನಿಮಿಷ ಸರ್, ಒಂದು ನಿಮಿಷ ನನಗೆ ಅವಕಾಶ ಮಾಡಿಕೊಡಿ. ಎರಡನೇದು, ಆ ಒಂದು ಜಾಗದಲ್ಲಿ ಫೋಟೋ ನಾನು ಆರ್ಡಿನರಿ ಸಿಟಿಜನ್, ನಾನು ಫೋಟೋ ತೆಗೆಯೋ ಅಧಿಕಾರ ನನಗಿಲ್ಲ. ಅಲ್ಲಿ ಪ್ರಧಾನಮಂತ್ರಿಗಳ ಫೋಟೋ ತೆಗೆದಾಗ್ಲಾಗಿ ಆಗಿದೆ. ಮತ್ತೆ ಮೂರನೇ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ನರೇಶ್ ಶೆಣೈ ಅಂತ ಹಿಂದೂ ರಕ್ಷಣಾ ವೇದಿಕೆ ಒಂದು ಕಾರ್ಯಕರ್ತನ ಮರ್ಡರ್ ಮಾಡಿದವರು, ಜೈಲ್ ಹೋಗಿ ಬೇಲ್ ಇಂದ ಬಂದವರು, ಅವ್ರಿಗೆ ವಿಐಪಿ ಪಾಸ್ ಕೊಟ್ಟಿದ್ದಾರೆ, ಅದು ಸಂಸ್ಕೃತಿನಾ? ಮೂರನೇದು.
ನಾಲ್ಕನೇ ಪಾಯಿಂಟು, ನೀವು ಎಲ್ಲ ಬಗ್ಗೆ ವಿಚಾರ ಮಾಡ್ತಾ ಇದ್ರಿ, ಪ್ರಧಾನಮಂತ್ರಿಗಳು ಅಥವಾ ಮುಖ್ಯಮಂತ್ರಿಗಳು ಒಂದು ರಾಜ್ಯ ಇದು ರಾಜರು ಇದ್ದಂಗೆ ಅಂತ ಹೇಳ್ತಾ ಇದ್ರೆ ನಾನು ಒಪ್ಪೋದಿಲ್ಲ. ಆದ್ರೂ ಸಹ ರಾಜಧರ್ಮವನ್ನು ಯಾವತ್ತು ನಿಭಾಯಿಸಿದ್ದಾರೆ ಮೋದಿಯವರು? ಇಫ್ತಿಯಾರ್ ಕೂಟ ಅನ್ನೋದು ಒಂದು ಸಂಸ್ಕೃತಿಯಿಂದ ಬಂದಂಥದ್ದು, ತಲಾತಲಾಂತರದಿಂದ ಬಂದಿರುವಂಥದ್ದು. ನಾವು ಒಂದು ಒಂದು ಸಲ ಪ್ರೈಮ್ ಮಿನಿಸ್ಟರ್ ಆದಮೇಲೆ ಅವ್ರಿಗೆ ಎಲ್ಲ ಜಾತಿಗಳು ಎಲ್ಲ ಧರ್ಮಗಳು ಒಂದೇ. ಯಾವಾಗ ಇವರು ಇಫ್ತಿಯಾರ್ ಕೂಟವನ್ನು ನಿಲ್ಸ್ರು, ಯಾಕೆ ನಿಲ್ಸ್ರು? ಅದು ಧರ್ಮ, ಅದು ನಾವು ತಪ್ಪೇ ಅಲ್ವಾ? ಒಂದು ಸಲ ಫಾಲೋ ಮಾಡಿದ್ಮೇಲೆ ಎಲ್ಲ ಫಾಲೋ ಮಾಡ್ಬೇಕು, ಇಲ್ಲಾಂದ್ರೆ ನನ್ನ ಪರ್ಸನಲ್ ಧರ್ಮ ಅಷ್ಟೇ ಫಾಲೋ ಮಾಡ್ಬೇಕು. ಅದನ್ನ ನಾವು ರಾಜಕೀಯ ಮಾಡಬಾರದು. ಈ ನಾಲ್ಕು ಪಾಯಿಂಟ್ಗಳಿಗೆ ಉತ್ತರ ಕೊಡಿ. ಮೀನ್ ತಿಂದೋಗಿದ್ದು ಅವರು ಉಪವಾಸ ಬಂದಿದ್ದಿವರು, ಎರಡೂ ಇರಲಿ. ಅದು ಮತ್ತು ಒಳಗಡೆ ಹೋದ್ಮೇಲೆ ಹೆಂಗೆ ನಡ್ಕೋಬೇಕು ಅಂತ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂಥದ್ದು. ಗರ್ಭಗುಡಿ ಮುಂಭಾಗದಲ್ಲಾಗಲಿ, ಗರ್ಭಗುಡಿ ಹತ್ರದಾಗಲಿ ಫೋಟೋ ತೆಗೆದು ವಿಡಿಯೋ ತೆಗೆದು ಅಲ್ಲಿ ನಿಷಿದ್ಧ ಬೋರ್ಡ್ಗಳನ್ನ ಹಾಕಿದ್ದಾರೆ, ಮೋದಿ ಅವ್ರನ್ನ ಇಟ್ಕೊಂಡು ಮಾಡಿದ್ದಾರೆ. ಇದು ಧಾರ್ಮಿಕ ನಂಬಿಕೆಗಳಿಗೆ ಇವ್ರಿಗೆ ಯಾರಿಗೂ ಕೂಡ ಹರ್ಟ್ ಆಗೋದಿಲ್ಲ. ಒಂದು ಪ್ರಶ್ನೆ ನನಗೆ ಹೇಳುವಂತಂದರೆ, ಯಾರಾದರೂ ಕೊಡಬೇಕು ಧರ್ಮಸ್ಥಳದ ಆ ದೇವ್ರನ್ನ ನೋಡೋ ದರ್ಶನಕ್ಕೆ ಹೋಗ್ಬೇಕಾದ್ರೆ ಎಲ್ರಿಗೂ ಬಟ್ಟೆ ತೆಗೆಸ್ತಾರೆ ಯಾಕೆ? ಯಾಕೆ ಅಂತ ಹೇಳಿದ್ರೆ ಹೇಳಿ ಸರ್, ಯಾಕೆ ಬಟ್ಟೆ ಎಲ್ಲರೂ ಬಟ್ಟೆಗಳನ್ನ ಕಳಿಸೋದು ಯಾಕೆ? ರೂಲ್ಸ್ ಅನ್ನಂಗಿಲ್ಲ, ಕಾರಣ ಕೊಡಬೇಕು. ಕೇರಳದ ಅನಂತ ಪದ್ಮನಾಭನ ದೇವಸ್ಥಾನದ ಅದಕ್ಕಿದೆ, ಆದ್ರೆ ಅದಕ್ಕೆ ಮುಂಚೆ ನಾನು ಬರ್ತೀನಿ ನಾನು ಹೇಳ್ಬಿಡ್ತೀನಿ. ಎಲ್ಲರೂ ಕೂಡ ಬಟ್ಟೆ ತೆಗೆಸಿ ಹೋಗುವಾಗ ನಮಗೆ ಕೇಳಿದ ಕಾರಣ ಕೊಡೋದು ಏನು ಅಂತಂದ್ರೆ, ಇಲ್ಲಿ ಎಲ್ಲರೂ ಕೂಡ ದೇವರ ಮುಂದೆ ಸರ್ವ ಸಮಾನರಾಗಿರ್ಬೇಕು, ಒಂದೇ ರೀತಿಯಾಗಿ ಕಾಣಬೇಕು, ಇಲ್ಲಿ ಒಂದು ಯೂನಿಫಾರ್ಮಿಟಿಗೋಸ್ಕರ ಅಂತ. ಯೂನಿಫಾರ್ಮಿಟಿ ಇರುವಾಗ ಕೆಲವರು ಕೆಜಿ ಗಟ್ಟಲೆ ಬಂಗಾರ ಹಾಕೊಂಡ್ಬರ್ತಾರೆ ದೇವ್ರ ಮುಂದೆ, ಅದು ಯೂನಿಫಾರ್ಮಿಟಿ ಆಗಲ್ಲ, ಅಲ್ಲಿನ ಸಂಪ್ರದಾಯಗಳಿಗೆ ಅಲ್ಲಿನ ಆಚರಣೆಗೆ ಧಕ್ಕೆ ತರೋದು. ಅದೇ ಧರ್ಮಸ್ಥಳದಲ್ಲಿ ಬಟ್ಟೆಗಳನ್ನ ಬಿಚ್ಚಿ ಬರೀ ಮೈನಲ್ಲಿ ಹೋದಂತ ಸಂದರ್ಭದಲ್ಲಿ ಜನಿವಾರಗಳನ್ನ ಗುರುತಿಸಿ ಬ್ರಾಹ್ಮಣರಿಗೆ ಪ್ರತ್ಯೇಕವಾದ ಆಹಾರ ಭೋಜನದ ವ್ಯವಸ್ಥೆ ಇದೆ. ನಿಮ್ಮ ಬಗ್ಗೆ ಗೌರವ ಇದೆ, ಈ ರೀತಿ ಕೇಳಿ, ದೇವಸ್ಥಾನ ಬ್ರಾಹ್ಮಣರದ್ದಲ್ಲ ಫಸ್ಟ್, ಪ್ರತ್ಯೇಕ ಭೋಜನ ವ್ಯವಸ್ಥೆ ಇದೆ. ಕಾರ್ಯಕ್ರಮದ ಭಾಸ್ಕರ್ ಪ್ರಸಾದ್ ಅವರೇ, ಭಾಸ್ಕರ್ ಪ್ರಸಾದ್ ಅವರೇ, ಧರ್ಮಸ್ಥಳದಲ್ಲಿ ಪಂಕ್ತಿ ಭೇದ ಇದೆಯಾ? ಇನ್ನೊಂದು ಡಿಬೇಟ್ ಮಾಡೋಣ, ಇನ್ನೊಂದು ಡಿಬೇಟ್ ಮಾಡೋಣ. ಎಸ್ ರವಿಸುಬ್ರಹ್ಮಣ್ಯ ಅವರು, ಒಂದು ನಿಮಿಷ. ಕವಿತಾ ಅವರು ಒಂದು ಮಾತು ಹೇಳ್ತಾ ಇದ್ರು, ಚಪ್ಪಲಿ ಬಿಟ್ಟು ಪ್ರಧಾನಮಂತ್ರಿಗಳು ಹೋಗಿದ್ರು ಅಂತ ಹೇಳಿ, ಸಾರಿ ಹೊರಗಡೆ ಬಿಟ್ಟು ಹೋಗಿದ್ರು ಅಂತ. ಹಾಕೊಂಡೋಗಿದ್ರು ಉತ್ತರ ಕೊಡಬಾರ್ದು ನಿಮ್ಮ ಚಾನೆಲ್ ಅಲ್ಲಿ. ಅವ್ರು ಮಾತಾಡ್ಬೇಕಾದ್ರೆ ನಾನು ಸುಮ್ಮನೆ ಕೂತಿದ್ದೀನಿ, ನಿಮ್ಮ ಚಾನೆಲ್ ಅಲ್ಲೇ ನಾನು ನೋಡಿದ್ದೀನಿ. ಕಾರ್ನಿಂದ ಇಳಿದು ಮುಂದ್ಗಡೆ ಚಪ್ಪಲಿ ಬಿಡ್ತಾ ಇರ್ತಕ್ಕಂಥದ್ದು ಶೂ, ಕರಿ ಬ್ಲ್ಯಾಕ್ ಶೂ, ಕಾಂಗ್ರೆಸ್ಸಿನ ಸಂಸ್ಕೃತಿ ಯಾವುದು ಅಂತ ಹೇಳಿದರೆ, ದಸರಾ ದಿನ ಚಾಮುಂಡೇಶ್ವರಿಗೆ ಪೂಜೆ ಮಾಡಬೇಕಾದ್ರೆ ಬಿಳಿ ಚಪ್ಪಲಿ ಹಾಕ್ಕೊಂಡು ಮುಖ್ಯಮಂತ್ರಿಗಳು ಪೂಜೆ ಮಾಡಿದ್ದು ತಮ್ಮ ಚಾನೆಲ್ಗಳೇ ಫೋಟೋಗಳನ್ನು ತೋರಿಸಿದೆ, ಅದು ಕಾಂಗ್ರೆಸ್ ಸಂಸ್ಕೃತಿ. ದೇವಸ್ಥಾನದ ಹೊರಭಾಗದಲ್ಲಿ ಚಪ್ಪಲಿಯನ್ನು ಶೂವನ್ನು ಬಿಟ್ಟು ಪ್ರಧಾನಮಂತ್ರಿಗಳು ಒಳಗಡೆ ಹೋಗಿದ್ದಾರೆ, ಫೋಟೋ ತೆಗೆದ್ರು ಅಂತ ಹೇಳಿದರು. ಫೋಟೋ ತೆಗೆದವರು ಯಾರು? ನರೇಂದ್ರ ಮೋದಿಯವರ ಹಿಂಬಾಲಕರಲ್ಲ, ಅವತ್ತು ಮಾಧ್ಯಮಗಳು ತಕ್ಕೊಂಡಿದೆ. ಅದನ್ನು ಕೇಳಬೇಕಾಗಿದ್ದು, ಕಂಟ್ರೋಲ್ ಮಾಡಬೇಕಾಗಿದ್ದಂಥದ್ದು ರಾಜ್ಯ ಸರ್ಕಾರದ ಸೆಕ್ಯೂರಿಟಿಯ ಜವಾಬ್ದಾರಿ. ಯಾರೋ ಒಬ್ಬನ ವಿ ಐ ಪಿ ಪಾಸ್ ಅಂತ, ವಿ ಐ ಪಿ ಪಾಸ್. ಇವತ್ತು ನಾನು ಏರ್ಪೋರ್ಟ್ ಹೋದಾಗ ಪ್ರಧಾನಮಂತ್ರಿಗಳನ್ನು ರಿಸೀವ್ ಮಾಡೋಕ್ಕೆ ಅಂತ ಹೋಗಿದ್ದೆ, ನನಗೂ ಕೂಡ ಪಾಸು ಪೊಲೀಸ್ ಕಮಿಷನರ್ ಕೊಟ್ಟಿದ್ದರು. ನನ್ನನ್ನು ಮೇಯ್ನ್ ರೋಡ್ನಲ್ಲಿ ನಿಲ್ಲಿಸ್ಬಿಟ್ಟು ಕಾರ್ನಲ್ಲಿ, ನೀವು ಒಳಗಡೆ ಹೋಗಬೇಕು, ಸೆಕ್ಯೂರಿಟಿ ದೃಷ್ಟಿಯಿಂದ ನಿಮಗೆ ಬೇರೆ ವ್ಯವಸ್ಥೆ ಮಾಡಿ ಕಳಿಸ್ತೀವಿ ಅಂತ ಹೇಳಿದರು. ಅದೇ ಸೆಕ್ಯೂರಿಟಿ ದೃಷ್ಟಿಯಿಂದ ಪೊಲೀಸ್ನವ್ರಿಗಿತ್ತು, ಯಾರಿಗೆ ಪಾಸ್ ಕೊಡಬೇಕು ಯಾರಿಗೆ ಕೊಡಬಾರ್ದು ಅಂತಕ್ಕಂಥದ್ದು ರಾಜ್ಯ ಸರ್ಕಾರದ ಹೋಮ್ ಡಿಪಾರ್ಟ್ಮೆಂಟಿನ ಜವಾಬ್ದಾರಿ ಆಗುತ್ತೆ ಹೊರತು ಮುಖ್ಯಮಂತ್ರಿ ಸಚಿವಾಲಯದ್ದಲ್ಲ ಅದು, ಅಥವಾ ಇವ್ರದ್ದು, ಸಾರಿ ಕ್ಷಮಿಸಿ, ಪ್ರಧಾನಮಂತ್ರಿಗಳ ಸಚಿವಾಲಯದ್ದಲ್ಲ. ಆದ್ದರಿಂದ
ಮಾತಾಡಬೇಕು ಅಂತಕ್ಕಂಥ ಮಾತುಗಳನ್ನು ಸುಮ್ಮನೆ ಮಾತಾಡೋದಲ್ಲ, ನಾನು ಮಾತಾಡಬೇಕಾದ್ರೆ ಏನು ಮಾತಾಡ್ತಾ ಇದ್ದೀನಿ ಅಂತಕ್ಕಂಥ ಒಂದು ಕರ್ತವ್ಯ ಜವಾಬ್ದಾರಿ ಅವ್ರಿಗಿರಬೇಕು. ಆದ್ರಿಂದ ಈ ಆರ್ಗ್ಯುಮೆಂಟ್ ಸೆಟ್ಟಿಂಗ್ ಆರ್ಗ್ಯುಮೆಂಟ್ ಮಾಡೋದು ಇವತ್ತು ಜನ ಏನು ಹೇಳ್ತಾ ಇದ್ದಾರೆ ಅಂದರೆ ನೋಡಿ, ಇದಕ್ಕೆ ಕಡೆಯದಾಗಿ ಏನು ಅಂತ ಹೇಳಿದ್ರೆ, ಇವತ್ತಿನ ದಿವಸ ವೀರೇಂದ್ರ ಹೆಗ್ಗಡೆ ಅವರು ಜೈನ್ ಕುಟುಂಬಕ್ಕೆ ಸೇರಿದ್ದಾರೆ, ಅವರೇನು ಇಲ್ಲಿ ಹಿಂದೂ ದೇವಸ್ಥಾನ ಅಂತಕ್ಕಂಥ ಪ್ರಶ್ನೆ ಇಲ್ಲಿ ಉದ್ಭವ ಆಗೋಕ್ಕೆ ಮುಂಚೆ ಮೂಲತಃ ಅವರ ಕುಟುಂಬದಲ್ಲೇ ಭೀಮಣ್ಣ ಪ್ರಗ್ಗಡೆ ಅಂತಕ್ಕಂಥವರ ಅವರ ಮುಖಾಂತರವೇ ಈ ದೇವಸ್ಥಾನ ಪ್ರತಿಷ್ಠಾಪನೆ ಆಗಿದ್ದು, ಧರ್ಮದೇವತೆಗಳು ಅಂತ ಹೇಳಿ ಅಲ್ಲಿ ಅದಕ್ಕೆ ಒಂದು ಇತಿಹಾಸ ಇದೆ, ಅದು ನಂಬಿದವ್ರು ನಂಬೋದು ಬಿಟ್ಟವ್ರು ಬಿಡ್ಬೋದು. ಅದ್ರ ಜೊತೆಗೆ ಅಲ್ಲಿರ್ತಕ್ಕಂಥ ಮಂಜುನಾಥ ಸ್ವಾಮಿಯನ್ನು ಕದರಿಯಿಂದ ತಂದು ಇಲ್ಲಿ ಪ್ರತಿಷ್ಠಾಪನೆ ವಾದಿರಾಜರು ಪ್ರತಿಷ್ಠಾಪನೆ ಮಾಡಿದಂಥ ಹಿನ್ನೆಲೆ, ಅದು ನಮ್ಮ ಸ್ವತ್ತು ನಮ್ಮ ಸಂಪತ್ತು, ಆದರೆ ಅದಕ್ಕೆ ಧರ್ಮಾಧಿಕಾರಿಗಳು ಅದನ್ನು ಪ್ರೊಟೆಕ್ಟ್ ಮಾಡಿ ಇವತ್ತಿನ ದಿವಸ ಅನ್ನದಾನ ವಿದ್ಯಾದಾನ ಇವೆಲ್ಲ, ಆಮೇಲೆ ಒಬ್ಬ ವ್ಯಕ್ತಿಗೆ ಒಂದು ಕಪ್ಪು ಚುಪ್ಪಿಕೆಯನ್ನು ತಕ್ಷಣ ಸಾವಿರಾರು ವರ್ಷಗಳಿಂದ ಇದಕ್ಕೆ ಒಂದು ತಕ್ಷಣ ಇಟ್ಟುಬಿಡ್ಬೋದು ನಾವು, ಆದರೆ ಆ ಸಾವಿರಾರು ವರ್ಷಗಳಿಂದ ನಡೆದು ಬಂದಿರತಕ್ಕಂಥ ಆ ಒಂದು ಸಮಾಜಕ್ಕಾಗಿರ್ತಕ್ಕಂಥ ಒಂದು ಸೇವೆಯನ್ನು ಇವತ್ತು ಗುರುಸೋಕೆ ಹೋದರೆ ಪವಿತ್ರವಾದ ಆ ಒಂದು ಸ್ಥಾನದಲ್ಲಿ ಇವತ್ತಿನ ದಿವಸ ಏನು ನರೇಂದ್ರ ಮೋದಿಯವರು ಬಂದು ಆ ದೇವರ ದರ್ಶನ ಮಾಡ್ಕೊಂಡು ಹೋಗಿದ್ದು ಆತನ ಅವರು ವೈಯಕ್ತಿಕ ಅಲ್ಲ, ಅವರು ನಿಭಾಯಿಸ್ತಾ ಇರ್ತಕ್ಕಂಥ ಆ ಶಕ್ತಿಯನ್ನು ಪಡ್ಕೊಳ್ಳೋಕೆ ಇಲ್ಲಿ ಬಂದಿರತಕ್ಕಂಥ ಒಂದು ವಿಶೇಷವಾದ ಒಂದು ಇದು ಸಮಯ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹಾಗಾಗಿ ಅದು ಜೈನ್ದು ದೇವಸ್ಥಾನ ಅಲ್ಲ, ಅದು ಎಲ್ಲರ ದೇವಸ್ಥಾನ. ಏನಿಲ್ಲ, ಎಲ್ಲ ಕಡೆಯೂ ಕೂಡ ಈಗ ಒಬ್ಬರು ಮನೆಗೆ ನಮ್ಮ ಮನೆಗೆ ಬಂದಾಗ ನೀವು ಆವಾಗಲೇ ಆರಂಭದಲ್ಲೇ ಹೇಳಿದ ಹಾಗೆ ಈಗ ಆತ್ಮೀಯನಾಗಿದ್ದರೆ ಅಡುಗೆ ಮನೆಯಲ್ಲಿ ಊಟ, ಹೀಗೆ ಇಲ್ಲಿ ಎಲ್ರಿಗೂ ಕೂಡ ಒಂದು ಅಂತಂದರೆ ಧರ್ಮಸ್ಥಳಕ್ಕೆ ಹೋದವ್ರಿಗೆ ಯಾರಿಗಾದರೂ ಉಪವಾಸ ಹಾಕಿದಾರ, ಅವರವರ ಸಂಪ್ರದಾಯಗಳನ್ನು ಆಚರಣೆ ಮಾಡಲಿಕ್ಕೆ ಅವರವ್ರಿಗೆ ಇವತ್ತು ಎಲ್ಲ ಕಡೆಯೂ ಕೂಡ ಡೆಮಾಕ್ರಸಿ ಇಲ್ಲಿದೆ, ಉಡುಪಿಯಲ್ಲೂ ಕೂಡ ನಡೀತಾ ಇದೆ, ಸುಬ್ರಹ್ಮಣ್ಯದಲ್ಲಿ ನಡೀತಾ ಇದೆ, ಎಲ್ಲ ಕಡೆಯೂ ಕೂಡ ನಡೀತಾ ಇದೆ. ಈಗ ನೋಡಿ ಇವರನ್ನೇ ಎಲ್ಲದಕ್ಕೂ ಕೂಡ ಆ ರೀತಿ ಮಾಡ್ಕೊಳ್ಳಿಕ್ಕೆ ನಮ್ಮದೇ ಆಗ ಸ್ವಾಮಿಗಳೇ ಇವತ್ತು ನಮ್ಮನ್ನು ಕೂಡಿಸ್ಕೊಳ್ಳೋದಿಲ್ಲ. ಅದನ್ನು ಪಂಕ್ತಿ ಭೇದ ಅಂತಂದರೆ ನಾವೇನೋ ತಿಂದು ಇವರಿಗೇನೋ ಹಾಕಿ ಕಳಿಸ್ತಕ್ಕಂಥದ್ದಲ್ಲ. ನೋಡಿ ಪ್ರಧಾನವಾಗಿ ಅದನ್ನು ಬಿಟ್ಬಿಡಿ, ಅದು ಇನ್ನೊಂದು ಈ ವೇದಿಕೆಯಲ್ಲಿ ಪಂಕ್ತಿ ಭೇದದ ಸಮರ್ಥನೆ ಆಗುತ್ತೆ. ನಾನು ಹೇಳೋದು ಒಂದು ಮಂತ್ರಿಗಳು ಮಾಡಿರ್ತಕ್ಕಂತಹ ಇದೊಂದು ಆ ದೇವಸ್ಥಾನದ ಆಚರಣೆಗೆ ಅಪಚಾರವೇ. ಪ್ರಧಾನಮಂತ್ರಿಗಳು ಮಾಡಿದ್ದು ಹೇಗಿರಬೇಕು ಅನ್ನೋದನ್ನು ತೋರಿಸಿದ್ದಾರೆ, ಮುಖ್ಯಮಂತ್ರಿಗಳು ಹೇಗಿರಬಾರ್ದು ಅನ್ನೋದನ್ನು ತೋರಿಸಿದ್ದಾರೆ.